ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಕಚ್ಚಾ ಬಾಂಬ್ ದಾಳಿಗೆ ಇಬ್ಬರು ಬಲಿಯಾಗಿರುವ ಘಟನೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ಪಶ್ಚಿಮ ಬಂಗಾಳದ ಉತ್ತರ 24 ಪರಗಣ ಜಿಲ್ಲೆಯ ಕಾಂಕಿನರಾ ಪ್ರದೇಶದಲ್ಲಿ ಕಚ್ಚಾ ಬಾಂಬ್ ಸ್ಫೋಟಕ್ಕೆ ಇಬ್ಬರು ಮೃತಪಟ್ಟರೆ ನಾಲ್ವರು ಗಾಯಗೊಂಡ ಘಟನೆ ನಡೆದಿದೆ. ಅಪರಿಚಿತ ದುಷ್ಕರ್ಮಿಗಳು ಕಚ್ಚಾ ಬಾಂಬ್ ಎಸೆದು ಪರಾರಿಯಾಗಿದ್ದಾರೆ. ಸ್ಫೋಟದಿಂದ ನಮ್ಮೆಲ್ಲರಿಗೂ ಭಯವಾಗಿತ್ತು. ಈ ಪ್ರದೇಶದ ಕೆಲವೆಡೆ ದರೋಡೆ ಕೂಡ ನಡೆದಿತ್ತು. ಸರ್ಕಾರ ನಮ್ಮ ನೆರವಿಗೆ ಬರಬೇಕಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಎಸ್ಪಿ ವರಿಷ್ಠ ಮುಲಾಯಂ ಸಿಂಗ್ ಯಾದವ್ ಆಸ್ಪತ್ರೆಗೆ ದಾಖಲು. ಸಮಾಜವಾದಿ ಪಕ್ಷದ ಸಂಸ್ಥಾಪಕ ಮುಲಾಯಂ ಸಿಂಗ್ ಯಾದವ್ ಅವರನ್ನ ಸೋಮವಾರ ರಾತ್ರಿಯಲ್ಲಿನ ಮೇದಾಂತ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಯಾದವ್ ಅವರನ್ನ ಲಕ್ನೋದಿಂದ ವಿಮಾನದಿಂದ ಕರೆತಂದು ಮೇದಾಂತ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಎಸ್ಪಿ ವಕ್ತಾರರು ತಿಳಿಸಿದ್ದಾರೆ. ಸೋಮವಾರ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮುಲಾಯಂ ಸಿಂಗ್ ಅವರ ನಿವಾಸಕ್ಕೆ ತೆರಳಿ ಆರೋಗ್ಯ ವಿಚಾರಿಸಿದ್ದರು. 79 ಹರಿಯದ ಮುಲಾಯಂ ಅವರ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾದ ಹಿನ್ನೆಲೆಯಲ್ಲಿ ಭಾನುವಾರ ಎಂದಿನಂತೆ ಪರೀಕ್ಷೆಗಾಗಿ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ಕರೆದೊಯ್ದ ಪರೀಕ್ಷೆಗಳನ್ನು ನಡೆಸಲಾಗಿತ್ತು. ಸಾರ್ವಜನಿಕ ಆರೋಗ್ಯ ಮಧ್ಯಸ್ಥಿಕೆಗಳು ಲಕ್ಷಾಂತರ ಅಕಾಲಿಕೆ ಸಾವುಗಳನ್ನು ತಡೆಗಟ್ಟಬಹುದು ಎಂಬುದು ಅಧ್ಯಯನದಿಂದ ತಿಳಿದು ಬಂದಿದೆ. ಹೃದಯ ರಕ್ತನಾಳದ ಕಾಯಿಲೆಯಿಂದ ಅಕಾಲಿಕ ಮರಣದ ಪ್ರಮಾಣವನ್ನ ಕಡಿಮೆ ಮಾಡಲು ಜನರು ಕಡಿಮೆ ರಕ್ತದೊತ್ತಡವನ್ನ ಉಳಿಸಿಕೊಳ್ಳಬೇಕು. ಸೋಡಿಯಂ ಸೇವನೆಯನ್ನ ಕತ್ತರಿಸಿ ತಮ್ಮ ಆಹಾರದಿಂದ ಟ್ರಾನ್ಸ್ಕೋಬನ್ನ ತೊಡೆದು ಹಾಕಬೇಕು. ಹೊಸ ಅಧ್ಯಯನವನ್ನು ಸೂಚಿಸಿದೆ. ವಿಶ್ವದ ಜನಸಂಖ್ಯೆಯಲ್ಲಿ 70% ಅಧಿಕ ರಕ್ತದೊತ್ತಡ ಚಿಕಿತ್ಸೆಯನ್ನ ಸ್ಕೇಲಿಂಗ್ ಮಾಡಲಾಗುವುದು. 39.4 ದಶಲಕ್ಷ ಜನರ ಜೀವನ ವಿಸ್ತರಿಸಬಹುದೆಂದು ಸಂಶೋಧಕರು ಅಂದಾಜು ಮಾಡಿದ್ದಾರೆ. ಯುಎನ್ ಸಂಶೋಧಕರು ಕೃತಕ ಬುದ್ಧಿಮತ್ತೆ ಮಾದರಿಯ ಕುರಿತು ತರಬೇತಿ ನೀಡಿದ್ದಾರೆ. ಜನಸಾಮಾನ್ಯರಿಗೆ ಪರಿಣಾಮಕಾರಿಯಾಗಿ ಭಾಷಣಗಳನ್ನ ಬರೆಯುವುದು ಸಾರ್ವಜನಿಕ ಪ್ರಾಮುಖ್ಯತೆಯ ಜನರಿಗೆ ದಣಿದಂತಾಗುತ್ತದೆ. ಆದ್ದರಿಂದ ಯುಎನ್ ಸಂಶೋಧಕರು ಕೃತಕ ಬುದ್ಧಿಮತ್ತೆ ಮಾದರಿಯನ್ನ ತರಬೇತಿ ನೀಡಿದ್ದಾರೆ. ಅದು ಹೇಗೆ ಪ್ರಭಾವಶಾಲಿ ವಾಸ್ತವಿಕ ಭಾಷಣಗಳನ್ನ ಬರೆಯುವುದು ಎಂದು ಸ್ವತಃ ಕಲಿಸಬಹುದಾಗಿದೆ. ಪತ್ರಕರ್ತ ಪ್ರಶಾಂತ್ ಅವರನ್ನ ತಕ್ಷಣವೇ ಬಿಡುಗಡೆಗೊಳಿಸಲು ಸುಪ್ರೀಂ ಕೋರ್ಟ್ ತಾಕೀತು. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಕ್ಕೆ ಪತ್ರಕರ್ತ ಪ್ರಶಾಂತ್ ಕನೋಜಿಯರನ್ನ ಬಂಧಿಸಿರುವ ಉತ್ತರ ಪ್ರದೇಶದ ಪೊಲೀಸರ ಕ್ರಮವನ್ನು ಸುಪ್ರೀಂ ಕೋರ್ಟ್ ಇಂದು ಪ್ರಶ್ನಿಸಿದೆ. ಕೂಡಲೇ ಪತ್ರಕರ್ತನನ್ನ ಜೈಲಿನಿಂದ ಬಿಡುಗಡೆ ಮಾಡುವಂತೆ ಆದೇಶಿಸಿದೆ. ಕನೋಜಿಯವರ ಪತ್ನಿ ಶನಿವಾರ ತನ್ನ ಪತಿ ಪ್ರಶಾಂತ್ ಅವರನ್ನ ಬಂಧಿಸಿದ್ದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು. ಆ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಇಂದು ನಡೆಸಿತು. ಆದಿತ್ಯನಾಥ್ ಅವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಾರ್ಹ ಪೋಸ್ಟ್ ಹಾಕಿದ್ದಕ್ಕೆ ಕಳೆದ 2 ದಿನಗಳಲ್ಲಿ ಕನೋಜಿಯ ಸಹಿತ 5 ಪತ್ರಕರ್ತರನ್ನ ಬಂಧಿಸಲಾಗಿದೆ. ಸ್ವತಂತ್ರ ಪತ್ರಕರ್ತನಾಗಿರುವ ಗ್ರೋಜಿಯರನ್ನ ಆದಿತ್ಯನಾಥ್ ಕುರಿತು ಆಕ್ಷೇಪಾರ ಪೋಸ್ಟ್ಗೆ ಟ್ವೀಟ್ ಮಾಡಿರುವುದಕ್ಕೆ ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ. ಆದಿತ್ಯನಾಥ್ ಘನತೆಗೆ ಧಕ್ಕೆ ತರಲಾಗಿದೆ ಆರೋಪಿಸಿ ಪೊಲೀಸ್ ಅಧಿಕಾರಿಯೊಬ್ಬರು ಲಕ್ನೋದಲ್ಲಿ ಕೇಸು ದಾಖಲಿಸಿದ ಬಳಿಕ ದಿಲ್ಲಿಯಲ್ಲಿರುವ ಮನೆಯಿಂದ ಪ್ರಶಾಂತ್ ಅವರನ್ನ ಬಂಧಿಸಲಾಗಿತ್ತು. ಅಭಿಪ್ರಾಯ ಭೇದವಿದ್ದರೂ ಅವರನ್ನ ಬಂಧಿಸಿದ್ದೇಕೆ? ಅವರನ್ನ ಬಂಧಿಸುವಂತಹ ಕೃತ್ಯ ಎಸಗಿಲ್ಲ. ಅವರೇನು ಕೊಲೆ ಮಾಡಿದ್ದಾರೆಯೇ? ಕೂಡಲೇ ಅವರನ್ನ ಜೈಲಿನಿಂದ ಬಿಡುಗಡೆ ಮಾಡಿ ಎಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಸಮ್ಮಿಶ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಂದಲೇ ಕಿರಿಕಿರಿಯಾಗುತ್ತಿದ್ದು ಅದಕ್ಕೆ ಕಡಿವಾಣ ಹಾಕುವಂತೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹೈಕಮಾಂಡ್ಗೆ ದೂರು ನೀಡಿದ್ದಾರೆ. ನವದೆಹಲಿಗೆ ತೆರಳಿದ ದೇವೇಗೌಡರು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಸುಮಾರು 1/2 ಗಂಟೆಗಳ ಮಾತುಕತೆ ವೇಳೆ ದೇವೇಗೌಡರು ರಾಜ್ಯ ರಾಜಕಾರಣದ ಸಮಗ್ರ ವಿವರ ನೀಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಬಿಜೆಪಿ ಸೊರಗಿದೆ, ಆದರೆ ಕರ್ನಾಟಕದಲ್ಲಿ ಮಾತ್ರ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ. ಇದಕ್ಕೆ ಕಾಂಗ್ರೆಸ್ ನಾಯಕರ ಪರೋಕ್ಷ ಬೆಂಬಲ ನೀಡಿರುವುದು ಕಾರಣವಾಗಿದೆ ಎಂದಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮುಖಂಡರು ಬಹಿರಂಗವಾಗಿಯೇ ಬಿಜೆಪಿನ ಬೆಂಬಲಿಸಿದ್ದರು. ಅವರಿಗೆ ಸೂಕ್ತ ತಿಳುವಳಿಕೆ ಹೇಳಿ ಪರಿಸ್ಥಿತಿನ ಹದಗೊಳಿಸುವ ಪ್ರಯತ್ನವನ್ನ ಶಾಸಕಾಂಗ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಮಾಡಲಿಲ್ಲ ಎಂದು ದೇವೇಗೌಡರು ದೂರಿದ್ದಾರೆ. ಸಂಪುಟ ಸೇರಲು ಬಹಳಷ್ಟು ಮಂದಿಗೆ ಆಸೆ ಇರುತ್ತದೆ, ಆದರೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಬಹಿರಂಗ ಹೇಳಿಕೆಗಳನ್ನು ನೀಡುವ ಮೂಲಕ ಸರ್ಕಾರಕ್ಕೆ ಮುಜುಗರ ನೀಡಿದ್ದಾರೆ. ಕಾಂಗ್ರೆಸ್ ಶಾಸಕರು ಬಿಜೆಪಿಯ ಜೊತೆ ಬಹಿರಂಗವಾಗಿ ಕಾಣಿಸಿಕೊಳ್ಳಲು ಆರಂಭಿಸಿದ್ದಾರೆ. ಇದರಿಂದಾಗಿ ಸಮ್ಮಿಶ್ರ ಸರ್ಕಾರದ ಮೇಲೆ ಅಪನಂಬಿಕೆ ಉಂಟಾಗುತ್ತಿವೆ.
ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವ ಸಿದ್ದರಾಮಯ್ಯ ಅವರು ತಮ್ಮ ಪಕ್ಷದ ಶಾಸಕರನ್ನು ಸಮಾಧಾನ ಪಡಿಸುವ ಪ್ರಯತ್ನವನ್ನ ಮಾಡುತ್ತಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಪಾಠ ಕಲಿತಿದ್ದೇವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಪರಸ್ಪರ ರಾಜಕೀಯ ದ್ವೇಷ ಸಾಧಿಸುತ್ತಾ ಹೋದರೆ ಸರ್ಕಾರವನ್ನು ಕಳೆದುಕೊಳ್ಳುತ್ತೇವೆ. ಬಿಜೆಪಿ ಪಕ್ಷ ಬಲಗೊಳ್ಳಲು ನಾವೇ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ ಎಂದು ದೇವೇಗೌಡರು ರಾಹುಲ್ ಗಾಂಧಿಗೆ ವಿವರಿಸಿದ್ದಾರೆ. ಜೆಡಿಎಸ್ ಪಕ್ಷ ಬಿಜೆಪಿನ ಅಧಿಕಾರದಿಂದ ದೂರವಿಡಲು ಯಾವ ಸವಾಲಿಗಾದರೂ ಸಿದ್ದ. ಸಂಪುಟದಲ್ಲಿ ಖಾಲಿ ಇರುವ 3 ಸ್ಥಾನಗಳ ಪೈಕಿ ತಮ್ಮ ಪಾಲಿನ 2 ಸ್ಥಾನಗಳನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಡಲು ಸಿದ್ದವಿದೆ ಎಂದು ಗೌಡರು ಹೇಳಿದ್ದು, ಅದಕ್ಕೆ ಪ್ರತಿಯಾಗಿ ಮುಂದಿನ ದಿನಗಳಲ್ಲಿ ನಿಗಮ ಮಂಡಳಿ ನೇಮಕಾತಿ, ರಾಜ್ಯಸಭೆ ಮತ್ತು ವಿಧಾನಸಭಾ ಚುನಾವಣೆ ವೇಳೆ ಜೆಡಿಎಸ್ಗೆ ಹೆಚ್ಚಿನ ಅವಕಾಶಗಳನ್ನು ನೀಡಬೇಕೆಂದು ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕರು ಕೂಡ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಲು ಆರಂಭಿಸಿದ್ದಾರೆ. ಅವರುಗಳನ್ನು ಸಮಾಧಾನಪಡಿಸಲು ಹಿರಿಯ ನಾಯಕರುಗಳನ್ನು ಕಾಂಗ್ರೆಸ್ನ ಚುಕ್ಕಾಣಿಗೆ ನೇಮಿಸುವಂತೆ ದೇವೇಗೌಡರು ಸಲಹೆ ನೀಡಿದ್ದಾರೆ. ಇನ್ನು 2-3 ದಿನಗಳಲ್ಲಿ ನಡೆಯಲಿರುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಭಾಗವಹಿಸುವಂತೆ ದೇವೇಗೌಡರು ರಾಹುಲ್ ಗಾಂಧಿಗೆ ಆಹ್ವಾನಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಜಗತ್ತಿನ ಪ್ರಸಿದ್ಧ ಕಲಾವಿದ ಲಿಯೋನಾರ್ಡೋ ಡಾಕ್ಟರ್ ವಿಂಚಿನ್ 500 ವರ್ಷಗಳ ಹಳೆಯ ಪೇಂಟಿಂಗ್ ಒಂದು ದುಬಾರಿ ಬೆಲೆಗೆ ಮಾರಾಟವಾದ ದಾಖಲೆ ನಿರ್ಮಿಸಿದೆ. ಸಲ್ವಾಂಡರ್ ಮುಂಡಿ ಪೇಂಟಿಂಗ್ ಹರಾಜೊಂದರಲ್ಲಿ 3,125 ಕೋಟಿ ಅಂದ್ರೆ 450 ಮಿಲಿಯನ್ ಡಾಲರ್ಗೆ ಮಾರಾಟವಾಗಿದೆ. ಲಂಡನ್ ಮೂಲದ ಕಲಾ ವ್ಯಾಪಾರಿ ಕೆನ್ನಿ ಸ್ಟಾಚ್ಟರ್ ವೆಬ್ಸೈಟ್ನ ವಿಶ್ವದಲ್ಲಿ ಅತ್ಯಂತ ದುಬಾರಿ ಬೆಲೆಗೆ ಮಾರಾಟವಾದ ಪೇಂಟಿಂಗ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸಲ್ವಾಂಡರ್ ಮುಂಡಿ ಹಾಗೂ ಸೇವಿಯರ್ ಆಫ್ ದಿ ವರ್ಲ್ಡ್ ಚಿತ್ರಕಲೆಯಲ್ಲಿ ಯೇಸು ಕ್ರಿಸ್ತನನ್ನ ಚಿತ್ರಿಸಲಾಗಿದೆ. ಕಲಾ ಜಗತ್ತಿನ ಶ್ರೇಷ್ಠ ರಹಸ್ಯಗಳಲ್ಲಿ ಇದು ಕೂಡ ಒಂದಾಗಿದೆ. ಸದ್ಯ ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಮಾಲೀಕತ್ವದ ಗಾರ್ಗಂಟ್ವಾನ್ ವಿಹಾರ ನೌಕೆಯಲ್ಲಿದೆ. ಯೇಸುಕ್ರಿಸ್ತನ ಈ ತೈಲ ವರ್ಣ ಚಿತ್ರವು ಒಂದು ಕೈಯಿಂದ ಜಗತ್ತನ್ನ ಆಶೀರ್ವದಿಸುವ, ಮತ್ತೊಂದು ಕೈಯಲ್ಲಿ ಪಾರದರ್ಶಕ ಗೋಳವನ್ನ ಹಿಡಿದಿದ್ದಾರೆ. ಇದರ ಮಾಲೀಕತ್ವದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಮತ್ತು ವಿಶ್ವಾಸಾರ್ಹತೆ ಕುರಿತು ಆಗಾಗ ಪ್ರಶ್ನಿಸಲಾಗುತ್ತದೆ. ಈ ಎಲ್ಲ ವಿವಾದಗಳ ಮಧ್ಯೆ ದಾಖಲೆಯ ಮೊತ್ತಕ್ಕೆ ಮಾರಾಟವಾಗಿದೆ. ಖ್ಯಾತ ಆಲ್ರೌಂಡರ್ ಯುವರಾಜ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದು ಕ್ರಿಕೆಟ್ ಅಭಿಮಾನಿಗಳಲ್ಲಿ ತೀವ್ರ ಬೇಸರ ತರಿಸಿದ್ದು ಇದೇ ವಿಚಾರ ಸದ್ಯ ಟ್ವಿಟರ್ನಲ್ಲಿ ಟ್ರೆಂಡಿಂಗ್ನಲ್ಲಿದೆ. ಟಿ20 ಹಾಗೂ ಏಕದಿನ ವಿಶ್ವಕಪ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಯುವರಾಜ್ ಸಿಂಗ್ಗೆ ಪರಿಪೂರ್ಣ ವಿದಾಯ ದೊರೆತಿಲ್ಲ ಎನ್ನುವುದು ಕೋಟ್ಯಾಂತರ ಕ್ರಿಕೆಟ್ ಫ್ಯಾನ್ಸ್ ಒತ್ತಾಯ. ಈ ಕೂಗಿಗೆ ಮತ್ತಷ್ಟು ಬಲ ದೊರೆತಿದ್ದು ಯುವಿ ಡಿಸರ್ವ್ಸ್ ಪ್ರಾಪರ್ ಫೇರ್ವೆಲ್ ಹ್ಯಾಶ್ಟ್ಯಾಗ್ ಮೂಲಕ ಟ್ವಿಟರ್ನಲ್ಲಿ ಟ್ರೆಂಡ್ ಮಾಡಲಾಗುತ್ತಿದೆ. ಯುವಿ ಡಿಸರ್ವ್ಸ್ ಪ್ರಾಪರ್ ಫೇರ್ವೆಲ್ ಎನ್ನುವ ಹ್ಯಾಶ್ಟ್ಯಾಗ್ ಟ್ವಿಟರ್ ಟ್ರೆಂಡಿನಲ್ಲಿದೆ. ಯುವಿ ಫ್ಯಾನ್ಸ್ ಮಾತ್ರವಲ್ಲದೆ ಕ್ರಿಕೆಟ್ ಅಭಿಮಾನಿಗಳು ಸಹ ಇದೇ ಹ್ಯಾಶ್ಟ್ಯಾಗ್ ಬಳಸಿ ಟ್ವೀಟ್ ಮಾಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಯುವರಾಜ್ ಸಿಂಗ್ಗೆ ಉತ್ತಮ ವಿದಾಯ ದೊರೆಯಬೇಕಿತ್ತು ಎಂದು ರೋಹಿತ್ ಶರ್ಮಾ ಸಹ ಟ್ವೀಟ್ ಮಾಡಿದ್ದಾರೆ. ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರ ಪಂಕ್ತಿಯಲ್ಲಿ ಕಾಣಿಸಿಕೊಳ್ಳುವ ಬಿಲ್ ಗೇಟ್ಸ್ ಹಾಗೂ ವಾರೆನ್ ಬಫೆಟ್ ಆಗಾಗ್ಗೆ ಎಲ್ಲರ ಜೊತೆಗೆ ಬೆರೆತು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಸದ್ಯ ಇಂತಹುದೇ ಸಿಂಪಲ್ ವಿಚಾರಕ್ಕೆ ದಿಗ್ಗಜ ಶ್ರೀಮಂತರಿಬ್ಬರು ಮತ್ತೆ ಸುದ್ದಿಯಾಗಿದ್ದಾರೆ. ಕೆಲ ದಿನಗಳ ಹಿಂದೆ ಡೈರಿ ಕ್ವೀನ್ ಎನ್ನುವ ಐಸ್ ಕ್ರೀಂ ಪಾರ್ಲರ್ಗೆ ತೆರಳಿ ಗ್ರಾಹಕರಿಗೆ ಐಸ್ ಕ್ರೀಂ ವಿತರಿಸಿ ಖುಷಿ ಪಟ್ಟಿದ್ದಾರೆ. ಗ್ರಾಹಕರ ಆರ್ಡರ್ಗೆ ತಕ್ಕಂತೆ ಇಬ್ಬರು ದಿಗ್ಗಜರು ವಿವಿಧ ತೆರನಾದ ಐಸ್ ಕ್ರೀಂ ಅನ್ನು ಸರ್ವ್ ಮಾಡಿದ್ದಾರೆ. ಗ್ರಾಹಕರು ಸಹ ದಿಗ್ಗಜನಿಂದ ಸರ್ವ್ ಮಾಡಿಸಿಕೊಂಡು ಅಚ್ಚರಿಯ ಜೊತೆಗೆ ಖುಷಿ ಪಟ್ಟಿದ್ದಾರೆ. ಐಸ್ ಕ್ರೀಂ ಪಾರ್ಲರ್ ವಿತರಣೆ ವಿಡಿಯೋವನ್ನ ಸ್ವತಃ ಬಿಲ್ ಗೇಟ್ಸ್ ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಶ್ರೀಮಂತರ ಈ ಸಾಮಾನ್ಯ ನಡೆಯನ್ನ ಇಂಟರ್ನೆಟ್ ಮಂದಿ ನೋಡಿ ಖುಷಿ ಪಟ್ಟಿದ್ದಾರೆ. ಜೊತೆಗೆ ಸಾಕಷ್ಟು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. That's one thing later on is on me. The cone is okay. You guys want to learn how to help customers? You bet. I would love a vanilla cone. A vanilla cone? Is that all you want today? That'll do it. Let's upsell her. You didn't do anything wrong. It's just taking some time. So if that barks at us a little bit. I'm a slow customer. It's okay. Thank you. Have you been to Dairy Queen before? Do you want a dip or not dip? Can I have a triple chocolate brownie? That is really one of our best items. In fact, if you don't eat it, we will. All right, what else? I'm going to keep it simple and go banana split, please. Okay, that's a double banana split? Yes, sir. You're a real man. All right, what would you like? I want a Oreo Blizzard. Oh, that's one of our most popular. What else can we do? I want a medium Reese's Blizzard. Okay. It's very popular. Is it? Absolutely. I like that peanut butter. Extra peanut butter for him. Okay, so the 3 most important things about training somebody new. Number 1 is definitely patience. I'll put the handout for the money and Bill can do the high-tech stuff. You still got to ask her what she wants for her dipping sauce. You dip chicken too? Wow, you guys dip a lot of stuff around here. Number 2, make sure you smile so they should smile. You know, kind of pass the smiles along. We got it. Smile. 3, have a good time and treat a customer like there's somebody that's in your own home. Whoa! You get 2 free ones for that. Oh, wow. Oh, I like that. I like that. Thank you. Much better than the way I did it. Yeah, how long ago did you...
ಡಾಕ್ಟರ್ ವೀರೇಂದ್ರ ಕುಮಾರ್ ಲೋಕಸಭೆಯ ಹಂಗಾಮಿ ಸ್ಪೀಕರ್. ಓರ್ವ ಹಂಗಾಮಿ ಸ್ಪೀಕರ್ ಆಗಿ ಡಾಕ್ಟರ್ ಕುಮಾರ್ ಅವರು ಲೋಕಸಭೆಗೆ ಹೊಸದಾಗಿ ಚುನಾಯಿತರಾಗಿರುವ ಜನಪ್ರತಿನಿಧಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ. ನೂತನ ಸ್ಪೀಕರ್ ಆಯ್ಕೆಯಾಗಿ ನಡೆಯಲಿರುವ ಲೋಕಸಭೆ ಮೊದಲ ಸಭೆ ಅಧ್ಯಕ್ಷ ದಿನ ವಹಿಸಲಿದ್ದಾರೆ. ವೀರೇಂದ್ರ ಕುಮಾರ್ ಮಧ್ಯಪ್ರದೇಶದ ಟಿಕಾಮ್ಗಢದ ಸಂಸತ್ ಸದಸ್ಯರಾಗಿದ್ದಾರೆ. 17ನೇ ಲೋಕಸಭೆಯ ಮೊದಲ ಅಧಿವೇಶನ ಜೂನ್ 17ರಿಂದ ಆರಂಭವಾಗಲಿದೆ. ನೂತನ ಸಂಸತ್ ಸದಸ್ಯರು ಮೊದಲೆರಡು ದಿನ ಪ್ರತಿಜ್ಞಾವಿಧಿ ಸ್ವೀಕರಿಸಲಿದ್ದಾರೆ. ಜೂನ್ 19ರಂದು ನೂತನ ಸ್ಪೀಕರ್ ಆಯ್ಕೆ ನಡೆಯಲಿದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಜೂನ್ 20ರಂದು ಬೆಳಗ್ಗೆ 11 ಗಂಟೆಗೆ ಸೆಂಟ್ರಲ್ ಹಾಲ್ನಲ್ಲಿ ಸಂಸತ್ತಿನ ಎರಡು ಸದನಗಳ ಜಂಟಿ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಇಂಡಿ ತಾಲೂಕಿನ ಲಚ್ಚಾಣಕ್ಕೆ ಸಂಸದ ಜಿಗಜಿಣಗಿ ಭೇಟಿ ನೀಡಿ ಕ್ಷೇತ್ರದ ಅಧಿಪತಿ ಶ್ರೀ ಸಿದ್ದಲಿಂಗ ಮಹಾರಾಜರ ದರ್ಶನ ಪಡೆದರು. ರೈಲು ನಿಲ್ದಾಣಕ್ಕೂ ಭೇಟಿ ನೀಡಿ ಪ್ರಯಾಣಿಕರ ಸಮಸ್ಯೆ ಆಲಿಸಿದ ಜಿಗಜಿಗಣಿಗಿ ಯಾತ್ರಾತ್ರಿಗಳ ಸಮಸ್ಯೆ ವಿವರಿಸಿದ ಸ್ಥಳೀಯ ಮುಖಂಡರು ಕಮರಿಮಠಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಬೆಂಬಲಿಗರಿಂದ ಸನ್ಮಾನ. ಚುನಾವಣೆಯಲ್ಲಿ ಕೊಟ್ಟ ಭರವಸೆಯಂತೆ ರೈಲು ಪ್ರಯಾಣಿಕರಿಗೆ ಸೌಲಭ್ಯ ಕಲ್ಪಿಸುವ ಭರವಸೆ ನೀಡಿದ್ದಾರೆ. ರೈಲ್ವೆ ಬ್ರಿಡ್ಜ್, ದಾದರ್ ಹೈಟೆಕ್ ರೈಲು ನಿಲ್ದಾಣ ಮತ್ತು ಎಕ್ಸ್ಪ್ರೆಸ್ ರೈಲು ನಿಲುಗಡೆ ಭರವಸೆ. ಬಿಜೆಪಿ ಮುಖಂಡರಾದ ಶ್ರೀಶಲ್ಗೌಡ ಬಿರಾದಾರ್, ಕಾಸಗೌಡ ಬಿರಾದಾರ್, ವಿಠಲ್ ಬಾಬುಳಗಿ, ತಾಲೂಕು ಪಂಚಾಯತಿಯ ಮಾಜಿ ಸದಸ್ಯ ಜಗನ್ನಾಥ್ ಕೋಟೆ, ಗ್ರಾಮ ಪಂಚಾಯತಿಯ ಸದಸ್ಯರಾದ ಅಶೋಕ್ಗೌಡ ಪಾಟೀಲ್, ಭೀಮರಾಯ್ ತೇಲಿ, ಡಿಜಿ ಬಿರಾದರ್, ಕಮರಿ ಮಠದ ಸೇವಾ ಸಮಿತಿಯ ಸದಸ್ಯ ಮಲ್ಲೇಶಿ ಮುಜಗೊಂಡ, ವಿಎಂ ಕರಾಳೆ, ಊರಿನ ಗಣ್ಯರು ಉಪಸ್ಥಿತರಿದ್ದರು. ಮತ್ತೊಂದು ಸ್ಥಾನ ಪಡೆದಿದ್ರೆ ಪಡೀಲಿಕ್ಕೆ ಅದು ಯೋಗ್ಯದ ಮತ್ತು ಅದರಲ್ಲಿ ಏನು ಸಂದೇಹ ಇಲ್ಲ ಅಂತಕ್ಕಂಥ ಮಾತವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ನಿಜವಾಗಿ ಭಾರತದ ಇಡೀ ಬರೀ ಬಿಜಾಪುರ ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದ ಉದ್ದಗಲಕ್ಕೂ ಕೂಡ ಜನ ಯಾರಿಗೆ ಗೊತ್ತು ಮಾಡಲಿಲ್ಲ ಆ ರೀತಿ ಓಟ್ ಹಾಕೋದು, ಹೊಟ್ಟೆಗೆ ಗೊತ್ತು ಮಾಡಿಲ್ಲ ಎಲ್ಲ ಪಾರ್ಟಿಯವರು ಒತ್ತಟ್ಟೆ ಓಟ್ ಹಾಕ್ಯಾರ ಏನು ದೇಶದಾಗ ನೋಡ್ರಿ. ದೇಶದ 20-21 ರಾಜ್ಯಗಳಲ್ಲಿ ಒಂದು ಸೀಟು ಕಾಂಗ್ರೆಸ್ದು ಲೋಕಸಭಾ ಮೆಂಬರ್ ಬಂದಿಲ್ಲ. ಇದ್ಯಾಕೆ ಗೊತ್ತಿದೆಯಾ? 20 ರಾಜ್ಯಗಳಲ್ಲಿ ಒಂದಲ್ಲ ಎರಡಲ್ಲ 20 ರಾಜ್ಯಗಳಲ್ಲಿ ಒಂದು ಕೂಡ ಕಾಂಗ್ರೆಸ್ದ ಅಭ್ಯರ್ಥಿ ಲೋಕಸಭಾ ಮೆಂಬರ್ ಆಗಿಲ್ಲ. ಅಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಮೋದಿಯವರು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಯಾರ. ಅದಕ್ಕೆ ಕಾರಣ ಏನು ಅಂದರೆ, ಒಂದೇ ದೇಶ ಪ್ರೇಮ. ಹಿಂದೆ ಯಾವತ್ತೂ ಕೂಡ ಜನರ ಭಾವನೆಯಲ್ಲಿ ಇದು ಬಂದಿರಲಿಲ್ಲ. ದೇಶ ಪ್ರೇಮ, ದೇಶದ ಭಕ್ತಿ ಅದು ಬಂದಿದ್ದಿಲ್ಲ. ಅದನ್ನು ಕಲಿಸಿದ್ದಿಲ್ಲ ಯಾರು, ಯಾರೇ ಕಲಿಸಿದ್ರೆ ಬರೀ ಆಗ್ತದೆ ಗಪ್ಚಿಟ್ಟು ಲಂಚ ಹೊಡೆಯೋದು, ಆರಾಮಾಗಿ ಇರೋದು, ಮನೆಗೆ ತಮ್ಮದಾಗ ತಮ್ಮ ಪಾರ್ಟಿ ರೊಕ್ಕ ಮಾಡ್ಕೊಂಡು ಮನೆಗೆ ಹೋಗೋದು, ಪಾದಿ ಯಾವುದು ಕೆಲಸ ದೇಶದ ಜನರು ಕಟ್ಕೊಂಡು ಏನು ಮಾಡೋದು. ಇವತ್ತು ಹಂಗಾಗಿಲ್ಲ, ದೇಶದ ಜನರಿಗೆ ದೇಶ ಪ್ರೇಮ ಏನನ್ನೋದು ಮೋದಿಯವರು ಅದನ್ನು ಕೊಟ್ಟಾರ. ಈಗ ನೋಡಿ, ಇಲೆಕ್ಷನ್ ಏನು ಸುಮ್ಮನೆ ಆಯ್ತಾ? ದೇಶದ ಅಭಿವೃದ್ಧಿಯ ಜೊತೆಗೆ ದೇಶ ಪ್ರೇಮ, ದೇಶದ ಬಗ್ಗೆ ಅಭಿಮಾನ, ಜನರ ರಕ್ಷಣೆ, ಜನರ ಇದು ಕಲ್ಪನೆ ಕೊಟ್ಟವ್ರು ಯಾರು ಅಂದ್ರೆ ಮೋದಿಯವರು. ಹಿಂದೆಂದು ಈ ಕಲ್ಪನೆ ಕೊಟ್ಟಿದ್ದಿಲ್ಲ. ಈಗ ನೋಡ್ರಿ, 10 ವರ್ಷ ಸರ್ಕಾರ ನಡೆಸಿದ್ರು, ಸಾವಿರಾರು ಜನ ನಮ್ಮ ಯೋಧರನ್ನು ಕೊಂದರು, ರುಂಡ ಛೇದನ ಮಾಡಿದ್ರೆಲ್ಲ ಕೇಳಿದ್ರೆ ಪತ್ರಿಕೆಗಳಲ್ಲಿ ಓದಿರಿ, ಅವ್ರ ಅಂಗಾಂಗಗಳನ್ನು ಕತ್ತರಿಸಿದ್ರು, ರುಂಡ ಕತ್ತರಿಸಿದ್ರು. ಯಾಕೆ ಕತ್ತರಿಸಿದ್ರಪ್ಪ ಕೇಳಮ್ಮ? ಒಬ್ಬರು ಇಲ್ಲೇ ಇಲ್ಲ. ಬೊಂಬೈನ ಹೋಗಿ 50-60 ಜನರನ್ನ ನಡು ಹೋಗಿ ಕೊಂದರು. ಬೊಂಬೈನಾಗ ರೈಲ್ವೆ ಸ್ಟೇಷನ್ ಅದೆಲ್ಲ ಕೊಡ್ತದ ಯಾಕೆ ಬಂದ್ರೆ ಬಾಬೆ ಕೇಳಿದ್ರ ಹೇಳ. ಅಂತ ಜನ ಇವರು ಈ ದೇಶ, ಅಂತ ಜನ ಈ ದೇಶ ದೇಶ ನಡೆಸ್ಕೊಂಡು ಬಂದವರು. ಆದ್ರೆ ಈ ಸಲ ಬರೀ 40 ಯೋಧರನ್ನ ಬ್ಲಾಸ್ಟ್ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವ್ರು 100-108 ದಿನದೊಳಗೆ ನಾಯಿ ಹೊಡೆದಾಗ ಹೊಡೆದು ಒಂದು 300 ಜನ ರಾಜಕೀಯ ಏನು ಭಯೋತ್ಪಾದಕರ ಒಂದು ಸ್ಥಾನವನ್ನೇ ಧ್ವಂಸ ಮಾಡಿ ನಮ್ಮ ಒಬ್ಬ ಸೈನಿಕ ಅವ್ರ ಕೈಯಾಗಿ ಸಿಕ್ಕಾಗ ಜಗತ್ತಿನಲ್ಲಿ 48 ಗಂಟೆ ಯಾವನು ಬಿಟ್ಟಿಲ್ಲ. ಆದ್ರೆ ಮೋದಿಯವರು ಕಡತಕ್ಕೆ ಹೇಳ್ತೀರಿ 48 ಗಂಟೆ ಒಳಗ ನಮ್ಮ ದೇಶಕ್ಕೆ ಬಿಟ್ಕೊಡ್ತೀವಿ. ಸಾಮಾನ್ಯ ಮಾತೈತಿ. ನಗರ ಒಂದು ಬರೋಬ್ಬರಿ 14 ಕೋಳಿ ಮೊಟ್ಟೆಗಳನ್ನು ನುಂಗಿ ನರಳಾಡುತ್ತಿದ್ದ ಘಟನೆ ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಸವನದಿಣ್ಣೆ ಗ್ರಾಮದಲ್ಲಿ ನಡೆದಿದೆ. ಬಡವದಿಣ್ಣೆ ಗ್ರಾಮದ ನಿವಾಸಿ ಮಂಜಯ್ಯ ಎಂಬುವರ ಮನೆಯಲ್ಲಿದ್ದ 14 ಕೋಳಿ ಮೊಟ್ಟೆಗಳನ್ನು 7 ಅಡಿ ಉದ್ದದ ನಾಗರ ಹಾವು ನುಂಗಿದೆ. ನಂತರ ಮುಂದೆ ಹೋಗಲಾರದೆ ನರಳಾಡುತ್ತಿತ್ತು. ಇದನ್ನು ಗಮನಿಸಿದ ಮನೆ ಮಾಲೀಕ ಮಂಜಯ್ಯ ಕೂಡಲೇ ಸ್ನೇಕ್ ಆರೀಫ್ಗೆ ವಿಷಯ ತಿಳಿಸಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಆರೀಫ್ ಮೊದಲು ಮನೆಯಲ್ಲಿದ್ದ ನಾಗರ ಹಾವನ್ನು ಬಯಲು ಪ್ರದೇಶಕ್ಕೆ ತಂದು ಬಾಲ ಹಿಡಿದು ನುಂಗಿದ್ದ ಎಲ್ಲ ಮೊಟ್ಟೆಗಳನ್ನು ಹಾವು ಕಕ್ಕಿ ತನ್ನ ಜೀವ ಉಳಿಸಿಕೊಂಡಿದೆ. ಬಳಿಕ ಆರೀಫ್ ಅವರು ಚಾರ್ಮಡಿ ಅರಣ್ಯ ಪ್ರದೇಶಕ್ಕೆ ಸುರಕ್ಷಿತವಾಗಿ ಬಿಟ್ಟು ಬಂದಿದ್ದಾರೆ. ಎಲ್ಲ ಹೊಸ ಮಾಡಿ ಬಿಡಿ 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 ಅಲ್ಲ ಕೋಲ ಬಿಡಿ ಬಿಡಿ.
ವಿಡಿಯೋ ಆಗ್ತಿದೆ, ರೇಜ್ ಮಾಡಿ ಸಾಕು. ನೀರಿಗೆ ಒಳ್ಳೆ ನೀರಿಗೆ ಅದಲ್ಲ ಮನೆಯಲ್ಲಿ ಒಂದು ಚಂಬ ನೀರು ತಗೊಂಡು ಸಾಕಲ್ಲಿ ಮಲಿಕಾಗಿ ಪ್ರಾರ್ಥಿಸಿ ಬೈಲಹೊಂಗಲದ ದುರ್ಗಾದೇವಿ ದೇವಸ್ಥಾನದಲ್ಲಿ ಹೋಮ ಏರ್ಪಡಿಸಲಾಗಿತ್ತು. ವೇದಮೂರ್ತಿ ಡಾಕ್ಟರ್ ಮಹಾಂತೇಶ್ ಶಾಸ್ತ್ರಿ ಆರಾಧ್ರಿ ಮಠ ವೇದಮೂರ್ತಿ ಬಸಯ್ಯ ಶಾಸ್ತ್ರಿ ನೇತೃತ್ವದಲ್ಲಿ ಪರ್ಜನ್ಯ ಹೋಮ ನೆರವೇರಿಸಲಾಯಿತು. ವೇದಮೂರ್ತಿ ಮಹಾಂತೇಶ ಶಾಸ್ತ್ರಿ ಆರಾಧ್ರಿ ಮಠ ಮಾತನಾಡಿ, ಕಾಲಕ್ಕೆ ತಕ್ಕಂತೆ ಮಳೆ, ಮಳೆಗೆ ತಕ್ಕಂತೆ ಬೆಳೆ, ಬೆಳೆಗೆ ತಕ್ಕಂತೆ ಬೆಲೆ ಸಿಗುವಂತಾಗಲಿ, ದೇಶದ ಪ್ರತಿಯೊಬ್ಬ ರೈತರು ಸುಖವಾಗಿರಲೆಂದು ದುರ್ಗಾ ಪರಮೇಶ್ವರಿ ಆಶೀರ್ವಾದ ಮಾಡಲಿ, ರೈತರಿಗೆ ಸೈನಿಕರಿಗೆ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲೆಂದು ಹೋಮ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ದುರ್ಗಾದೇವಿಯ ಭಕ್ತರು ಉಪಸ್ಥಿತರಿದ್ದರು. ಮಾತಾ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಅದರಲ್ಲಿ ಕೂಡ ವಿಶೇಷವಾಗಿ ಮೇಘರಾಜನ ಆವಾಹನಕ್ಕೆ ನಡೆದಿರುವಂಥ ಈ ವಿಶೇಷ ಯಾಗದಲ್ಲಿ ಇವತ್ತು ನಡೆದಿರತಕ್ಕಂಥ ಯಾಗ ಪರ್ಜನ್ಯ ಯಾಗ, ನವದುರ್ಗಿ ಯಾಗ, ಅದರ ಜೊತೆಗೆ ಮಹಾಸುದರ್ಶನ ಹೋಮಾದಿಗಳ ಮುಖಾಂತರವಾಗಿ ಆ ವಾಯುದೇವನನ್ನು ಸಂತುಷ್ಟವನ್ನುಗೊಳಿಸಿಕೊಂಡು ಅಗ್ನಿದೇವನನ್ನು ಆವಾಹನೆಯನ್ನು ಮಾಡಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಈ ಸಕಾಲಕ್ಕೆ ಮಳೆ ಚೆನ್ನಾಗಾಗಬೇಕು, ಅದರ ಜೊತೆಗೆ ಅನ್ನವನ್ನು ಹಾಕ್ತಕ್ಕಂಥ ರೈತನಿಗೆ ರೆಟ್ಟೆಗೆ ಶಕ್ತಿ ಬರಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಹೋಮ ಹವನಾದಿಗಳನ್ನು ಮಾಡ್ತಕ್ಕಂಥವರಾಗಿದ್ದೇವೆ. ಇಲ್ಲಿ ನೀವೆಲ್ಲ ನೋಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದರೆ, ಹಿಂದೂ ಮುಸ್ಲಿಂ ಭಾವೈಕ್ಯತಾ ರೀತಿ ಒಳಗೆ ಎಲ್ಲ ಸಮಾಜದವರು ಕೂಡ ಈ ಹೋಮಾದಿಗಳಲ್ಲಿ ಭಾಗಿಗಳಾಗಿ ಈ ಒಂದು ಭಾಗಕ್ಕೆ ಚೆನ್ನಾಗಿ ಮಳೆ ಆಗಲಿ ಅನ್ನುವಂಥದ್ದು ಒಂದೇ ಒಂದು ಉದ್ದೇಶದಿಂದ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಶ್ರೀಮಾತಾ ದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ಬಂದು ಇವತ್ತಿನ ದಿನ ಹೋಮ ಹವನಾದಿಗಳಲ್ಲಿ ಭಾಗಿಗಳಾಗಿರತಕ್ಕಂಥದ್ದು ನಾವು ಕೇಳ್ಕೊಳ್ಳೋದಿಷ್ಟೇ. ಈ ಭಾಗದಲ್ಲಿ ಒಳ್ಳೆ ರೀತಿ ನೀರಿಗಾಗಿ ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ ಜನರು ಜಿಲ್ಲೆಯ ತೇರದಾಳ ಪಟ್ಟಣದ ಪುರಸಭೆಗೆ ಮುತ್ತಿಗೆ ಹಾಕಿದ್ದಾರೆ. ತೇರದಾಳ ಪಟ್ಟಣದ ವಾರ್ಡ್ ನಂಬರ್ 3, 5, 6 ಮತ್ತು 7 ಜನರು ನೀರಿಗಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದುಳಿದ ಬಡ ನಿವಾಸಿಗಳಲ್ಲಿ ಮಾತ್ರ ಬೋರ್ವೆಲ್ ಇಲ್ಲದೆ ನೀರಿನ ಸಮಸ್ಯೆ ಎದುರಾಗಿದೆ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಗೇಮಿಂಗ್ ಸೇವೆ ಸ್ಟೇಡಿಯಂ ಅನ್ನ ತಮ್ಮ ಸ್ವಂತ ಚಂದಾದಾರಿಕೆಗಳನ್ನು ನೀಡಲು ಗೂಗಲ್ ಅವಕಾಶ ನೀಡುತ್ತದೆ. ಗೂಗಲ್ನ ಮುಂಬರುವ ಗೇಮಿಂಗ್ ಸೇವ್ ಸ್ಟೇಡಿಯಂ ಪ್ರಕಾಶಕರು ತಮ್ಮ ಸ್ವಂತ ಚಂದಾಗಾರಿಕೆಯನ್ನು ನೀಡಲು ಅವಕಾಶ ನೀಡುತ್ತಿದೆ. ಗೂಗಲ್ ಸ್ಟೇಡಿಯಂನ ಮುಖ್ಯಸ್ಥ ಫಿಲ್ ಹ್ಯಾರಿಸನ್ ಪ್ರಕಾಶರು ಸೇವೆ ಮೂಲಕ ತಮ್ಮ ಚಂದಾದಾರಿಕೆಗಳನ್ನು ನೀಡಲು ಅನುಮತಿ ನೀಡಿದ್ದಾರೆ.
ನಿಮ್ಮನ್ನ ನೀವೇ ಪ್ರಧಾನಿ ಎಂದು ಭಾವಿಸಿ ಕಾರ್ಯದರ್ಶಿಗಳಿಗೆ ಮೋದಿ ಸಲಹೆ. ಸರ್ಕಾರದ ಅಜೆಂಡಾಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಅಗತ್ಯವಿರುವ ಮಹತ್ವದ ನಿರ್ಧಾರಗಳನ್ನ ನೀವೇ ತೆಗೆದುಕೊಳ್ಳಿ. ಈ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮನ್ನ ನೀವೇ ಪ್ರಧಾನಿ ಎಂದು ಭಾವಿಸಿ. ಇಂತಹ ಸಂದರ್ಭದಲ್ಲಿ ಯಾರಾದರೂ ಪ್ರಾಮಾಣಿಕ ತಪ್ಪುಗಳಾದರೆ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ನಾವು ನಿಮ್ಮ ಬೆನ್ನಿಗೆ ನಿಲ್ಲುತ್ತೇವೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಸಚಿವಾಲಯಗಳ ಕಾರ್ಯದರ್ಶಿಗಳಿಗೆ ಕೊಟ್ಟ ಸಲಹೆ. ಮುಂದಿನ 5 ವರ್ಷದಲ್ಲಿ ಪರಿಣಾಮಕಾರಿ ನಿರ್ಣಯಗಳ ವಿಚಾರವಾಗಿ ಸರ್ಕಾರ 100 ದಿನಗಳ ಒಳಗಾಗಿ ಕೈಗೊಳ್ಳಬಹುದಾದ ನಿರ್ಧಾರಗಳ ಬಗ್ಗೆ ವಿವಿಧ ಸಚಿವಾಲಯಗಳ ಕಾರ್ಯದರ್ಶಿಗಳ ಜೊತೆ ಸಭೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ಇದರ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಈ ರೀತಿ ಪ್ರೋತ್ಸಾಹ ನೀಡಿದ್ದಾರೆ. ಸುದೀರ್ಘ 150 ನಿಮಿಷಗಳ ಕಾಲ ನಡೆದ ಸಭೆಯಲ್ಲಿ ಮೋದಿ ಹೇಳಿದ್ದಾರೆ. ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣಗಳಿಗೆ ಉತ್ತರ ಪ್ರದೇಶದ ಜಲಸಂಪನ್ಮೂಲ ಸಚಿವ ಉಪೇಂದ್ರ ತಿವಾರಿ ಆಘಾತಕಾರಿ ವ್ಯಾಖ್ಯಾನ ನೀಡಿದ್ದಾರೆ. ರಾಜ್ಯದಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವ ಅತ್ಯಾಚಾರ ಪ್ರಕರಣಗಳ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ, ಅತ್ಯಾಚಾರಿಗಳಲ್ಲಿ ವಿಭಿನ್ನತೆ ಇದೆ. ಅಪ್ರಾಪ್ತರ ಮೇಲಿನ ಅತ್ಯಾಚಾರವನ್ನ ಅತ್ಯಾಚಾರ ಎನ್ನಬಹುದು, ಆದರೆ ಮಧ್ಯವಯಸ್ಕರ ಮಹಿಳೆಯರ ಪ್ರಕರಣಗಳನ್ನ ಹಾಗೆ ಎನ್ನಲಾಗದು ಎಂದಿದ್ದಾರೆ. ಇಡೀ ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಅತ್ಯಾಚಾರ ಪ್ರಕರಣಗಳು ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಚಿವರ ಹೇಳಿಕೆ ಅಚ್ಚರಿಯನ್ನ ಉಂಟು ಮಾಡಿದೆ. ಇದು ಈ ಹೊತ್ತಿನ ನ್ಯೂಸ್. ಹೀಗೆ ನೋಡ್ತಾ ಇರಿ.